ನೀರಿನ ಹೊಂಡ ಇದಕ್ಕೆ ನಾವು ಒಂದು ತೋಟದಿಂದ ಒಂದು ಪೈಪ್ ಅನ್ನು ಕೊಟ್ಟಿದ್ದೀವಿ ಈ ಹೊಂಡ ನೋಡಿ ಅಲ್ಲಿಂದ ಪೈಪಿನ ನೀರು ಬರುತ್ತೆ ಇದು ಸುಮಾರು ಇದರಲ್ಲೊಂದು 500 ಲೀಟರ್ ನೀರಲ್ಲಿ ಹಿಡಿಯುತ್ತೆ ಇದು ಮಾಡಿ ಒಂದು ವೀಕ್ ಒಂದು ವಾರ ಆಯಿತು ಇದರ ಉಪಯೋಗ ನೋಡಿ ಇಲ್ಲಿ ಕಾಡ್ಕೋಣದ ಹೆಜ್ಜೆ ನೋಡಿ ಇದು ಕಾಡ್ಕೋಣ ಮತ್ತೆ ಕಡವೆ ಹೆಜ್ಜೆ ಕಾಣಿಸುತ್ತೆ ಇದು ಕಾಡ್ಕೋಣದ ಹೆಜ್ಜೆ ಹತ್ತಿರ ನೋಡಿ ಇದು ನಿನ್ನೆ ಅಷ್ಟೇ ನೀರು ಕುಡಿಲಿಕ್ಕೆ ಬಂದಿದೆ ಇದು ನೋಡಿ ಇವೆಲ್ಲ ಪ್ರಾಣಿಗಳ ಹೆಜ್ಜೆ ಇದು ಜಿಂಕೆ ಅಥವಾ ಕಡವೆದ ಹೆಜ್ಜೆ ಇದು ಸ್ವಲ್ಪ ದೊಡ್ಡ ಗಾತ್ರದ ಕಾಡ್ಕೋಣ ಅಥವಾ ದೊಡ್ಡ ಕಡವೆದ ಹೆಜ್ಜೆ ಇಲ್ಲಿ ನೋಡಿ ಇದು ಈ ಪೌಂಡಿಗೆ ನೀರು ಕುಡ್ಕೊಂಡು ಹೋಗಿದೆ ಇದು ಫ್ರೆಶ್ ಇವತ್ತು ಮಧ್ಯಾಹ್ನ ಅಥವಾ ಸಕರೆ ಇದು ಇವತ್ತು ಮಧ್ಯಾಹ್ನ ಈ ಪೌಂಡಿಗೆ ನೀರು ಕುಡಿಲಿಕ್ಕೆ ಬಂದಂಥ ಪ್ರಾಣಿ ಇದು ಪಗ್ ಮಾರ್ಕ್ ಇದು ಇವೆಲ್ಲ ಈ ಇದಕ್ಕೆ ನಾವು ಹಂಚಿರೋ ಈ ಪೌಂಡನ್ನು ಕ್ಲೀನ್ ಮಾಡಲಿಕ್ಕೆ ಕಾಡು ಪ್ರಾಣಿ ಬಂದು ಕೆಲವು ಹಂದಿಗಳೆಲ್ಲ ಹೋಗಿ ಅಲ್ಲಿ ಸ್ನಾನ ಮಾಡಿ ಗಲೀಜಾದರೆ ಆ ಪೌಂಡನ್ನು ಕ್ಲೀನ್ ಮಾಡಲಿಕ್ಕೆ ನಮ್ಮ ಗೇಟ್ ಆನ್ ಇಟ್ಟಿದ್ದೀವಿ ಇದರಲ್ಲಿ ಸ್ವಲ್ಪ ಈ ಆನ್ ಮಾಡಿದರೆ ಅದರಲ್ಲಿರುವಂಥ ಗಲೀಜು ನೀರೆಲ್ಲ ಇದರಲ್ಲಿ ಹೋಗುತ್ತೆ ಗಲೀಜು ನೀರೆಲ್ಲ ಇದರಲ್ಲಿ ಹೋಗುತ್ತೆ ಮತ್ತು ಪುನಃ ಅಲ್ಲಿ ಫ್ರೆಶ್ ನೀರು ಅಲ್ಲಿ ಅದಕ್ಕೆ ಫ್ಲೋ ಆಗುತ್ತೆ ಇದು ಫ್ರೆಶ್ ನೀರಿದು ಸಾಧಾರಣ ಒಂದು 500 ಲೀಟರ್ ನೀರು ಇದರಲ್ಲಿ ಶೇಖರಣೆ ಆಗುತ್ತೆ ಒಂದ್ಸರಿ ಶೇಖರಣೆ ಮಾಡಿದರೆ ಕಾಡು ಪ್ರಾಣಿಗೆ ಸಾಧಾರಣ ಒಂದು ವೀಕ್ ಸಾಕು ಇದಕ್ಕೆ ಈ ಭಾಗದಲ್ಲಿ ಇದು ಶಂಕರನಾರಾಯಣ ಫಾರೆಸ್ಟಿಗೆ ಸೇರಿದ್ದು ಇದರಲ್ಲಿ ಕಾಡುಕೋಣ ಕಡವೆ ಜಿಂಕೆ ಕಾಡು ಕುರಿ ಮುಳ್ಳುಹಂದಿ ಹಂದಿ ನರಿ ಬರ್ಕ ಮೋಸ್ಡಿಯರ್ ಅಂತ ಏನು ಕರಿತೀವಿ ಅದು ಅವೆಲ್ಲ ಪ್ರಾಣಿಗಳು ಈ ಭಾಗದಲ್ಲಿವೆ ಕನಿಷ್ಠ ಅಂದರೆ ದಿನಕ್ಕೆ ಇಲ್ಲಿ ಒಂದು 50 ಜಿಂಕೆಗಳು ನೀರು ಕುಡಿಯೋಕ್ಕೆ ಬರುತ್ತೆ ಈ ಪೌಂಡಿಗೆ 50 ಜಿಂಕೆಗಳಿಗಂತೂ ಖಂಡಿತ ನೀರು ಸಿಗುತ್ತೆ ಇದರಲ್ಲಿ